ಪ್ರಿಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ ಈ ಸಮಯದ ಕಲಿಕಾ ಪಾಠಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತ ಈ ದಿನ ನಾವು ದ್ವಿತೀಯ ಭಾಷೆ ಕಲಿ ಕನ್ನಡ ನಾಲ್ಕನೆಯ ತರಗತಿ ಗದ್ಯಪಾಠ ಹತ್ತು ಡಾಕ್ಟರ್ ಸಲೀಮ್ ಅಲಿ ಪಾಠದ ಬಗ್ಗೆ ಈ ದಿನ ನಾವು ಅಭ್ಯಾಸ ಮಾಡಲಿದ್ದೇವೆ ಇಲ್ಲಿ ಮೊದಲನೇದಾಗಿ ಚಟುವಟಿಕೆ ಮಕ್ಕಳೇ ನಾನು ನಿಮಗೆ ಪ್ರಸಿದ್ಧ ವ್ಯಕ್ತಿಗಳ ಭಾವಚಿತ್ರಗಳನ್ನು ತೋರಿಸುತ್ತೇನೆ ಚಿತ್ರದಲ್ಲಿರುವ ವ್ಯಕ್ತಿಗಳ ಹೆಸರನ್ನು ನೀವು ಹೇಳಬಲ್ಲಿರ ಈ ಚಿತ್ರದಲ್ಲಿ ಕಾಣುತ್ತಿರುವ ಕವಿ ಯಾರು ಯಾರು ಮಕ್ಕಳೇ ಈ ಚಿತ್ರದಲ್ಲಿ ಕಾಣುತ್ತಿರುವಂತಹ ಕವಿ ಯಾರು 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 ಹೇಳ್ತೀರಾ ಗೌಡ್ ಯಾರು ಕುವೆಂಪು ಹಾಗೆಯೇ ಈ ಭಾವಚಿತ್ರದಲ್ಲಿ ಕಾಣುವ ಮಹಿಳೆ ಯಾರು ನೀನು ಹೇಳ್ತೀನ ಪುಟ ಯಾರು ಈ ಭಾವಚಿತ್ರದಲ್ಲಿ ಕಾಣುವಂತಹ ಮಹಿಳೆ ಯಾರು ನೀನು ಹೇಳೋ ಪುಟ ಯಾರು ಗೌಡ್ ಯಾರು ಸಾಲು ಮರದ ತಿಮ್ಮಕ್ಕ ನಂತರ ಈ ಭಾವಚಿತ್ರದಲ್ಲಿ ಕಾಣುತ್ತಿರುವವರು ಯಾರು ಈ ಭಾವಚಿತ್ರದಲ್ಲಿ ಕಾಣುತ್ತಿರುವವರು ಯಾರು ಯಾರು ಮಕ್ಕಳೇ ಯಾರು ವೆರಿ ಗುಡ್ ಯಾರು ಡಾಕ್ಟರ್ ರಾಜ್ಕುಮಾರ್ ಇವ್ರು ನೋಡಿದ್ದೀರಾ ಇವರನ್ನೆಲ್ಲಿ ನೋಡಿದ್ದೀರಾ ಹಾಂ ಗುಡ್ ಚಲನಚಿತ್ರಗಳಲ್ಲಿ ಇವರು ನಟನೆಯನ್ನು ಮಾಡಿದ್ದಾರೆ ಇವರು ಚಲನಚಿತ್ರರಂಗದ ಮೂಲಕ ಕನ್ನಡ ನಾಡು ನುಡಿಯ ಅಭಿಮಾನವನ್ನು ಮೆರೆಸಿದ್ದಾರೆ ಇವರನ್ನು ಎಲ್ಲರೂ ಕೂಡ ಇವರು ಎಲ್ಲರಿಗೂ ಕೂಡ ಇವರು ಚಿರಪರಿಚಿತರು ಅಂತ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಹಾಗೆ ಮಕ್ಕಳೇ ನೀವು ನೋಡಿರುವ ಪಕ್ಷಿಗಳ ಹೆಸರನ್ನು ಪಟ್ಟಿ ಮಾಡಿ ಯಾವ್ಯಾವ ಪಕ್ಷಿಗಳನ್ನು ಆ ಪಕ್ಷಿಗಳ ಹೆಸರನ್ನು ನೀವು ಪಟ್ಟಿ ಮಾಡಿ ಈಗ ನಿಮಗೆ ಕೆಲವೊಂದು ಚಿತ್ರಗಳನ್ನು ಪಕ್ಷಿಗಳ ಚಿತ್ರವನ್ನು ತೋರಿಸ್ತೀನಿ ನೋಡಿ ಮಕ್ಕಳೇ ನಿಮಗೆ ನೀವು ನೋಡಿರುವ ಪಕ್ಷಿಗಳ ಹೆಸರನ್ನು ಪಟ್ಟಿ ಮಾಡಿ ಮೊದಲಿಗೆ ಇಲ್ಲಿ ಒಂದು ಪಕ್ಷಿಯ ಚಿತ್ರ ಇದೆ ಈ ಪಕ್ಷಿ ಯಾವುದು ಅಂತೇಳಿ ನೀವು ತಿಳಿಸ್ಬೇಕು ಯಾವುದಿದು ಯಾವುದು ಪುಟ್ಟ ಇದು ಯಾವುದು ಗಡ್ ಯಾವುದಿದು ಪಾರಿವಾಳ ಹಾಗೆಯೇ ಮತ್ತೊಂದು ಪಕ್ಷಿಯ ಚಿತ್ರವನ್ನು ನಿಮಗೆ ತೋರಿಸ್ತೀನಿ ಇದು ಯಾವ ಚಿತ್ರ ಇದು ಇದು ಯಾವ ಪಕ್ಷಿಯ ಚಿತ್ರ ಮಕ್ಕಳಿದು ಯಾವುದು ಕೋಗಿಲೆ ಗುಡ್

ರಾಷ್ಟ್ರ ಪಕ್ಷಿ ಅಂತ ಕೂಡ ಕರೀತಾರೆ ಹಾಗಾದರೆ ನೀವು ನೋಡಿರ್ತಕ್ಕಂಥ ಇನ್ನಿತರ ಯಾವ ಪಕ್ಷಿಗಳನ್ನು ಈ ಹೆಸರುಗಳನ್ನು ನೀವು ಪಟ್ಟಿ ಮಾಡ್ತೀರಾ ನೋಡೋಣ ಈಗ ಪಕ್ಷಿಗಳ ಹೆಸರನ್ನು ಪಟ್ಟಿ ಮಾಡ್ತೀರಾ ಹಾಗಾದರೆ ಯಾವ ಪಕ್ಷಿಗಳ ಹೆಸರನ್ನು ಪಟ್ಟಿ ಮಾಡ್ತೀರಾ ನೋಡೋಣ ಪಾರಿವಾಳ ಗುಬ್ಬಚ್ಚಿ ಕೋಗಿಲೆ ಗೀಜಗ ನವಿಲು ಕಾಗೆ ಕೊಕ್ಕರೆ ಬಾತುಕೋಳಿ ಗಿಳಿ ಮರಕುಟಿಗ ಹೀಗೆ ನಾವು ಪಕ್ಷಿಗಳ ಹೆಸರನ್ನು ಪಟ್ಟಿ ಮಾಡಿದ್ವಿ ನಂತರ ಈ ಪಾಠಕ್ಕೆ ಸಂಬಂಧಪಟ್ಟಂಗೆ ಪದಗಳ ಅರ್ಥವನ್ನು ನಾವು ಗಮನಿಸೋಣ ಕುತೂಹಲ ಕುತೂಹಲ ಅಂತಂದರೆ ಅಚ್ಚರಿ ಅಚ್ಚರಿ ಅಂತಂದರೆ ಆಶ್ಚರ್ಯ ಪಕ್ಷಿತಜ್ಞ ಪಕ್ಷಿತಜ್ಞ ಅಂತಂದರೆ ಪಕ್ಷಿಗಳ ಬಗ್ಗೆ ತಿಳಿದವನು ನಿರ್ಧರಿಸು ನಿರ್ಧರಿಸು ಅಂತಂದರೆ ತೀರ್ಮಾನಿಸು ಖ್ಯಾತ ಅಂದರೆ ಪ್ರಸಿದ್ಧ ಹೆಸರುವಾಸಿಯಾದ ಜೀವನ ನಿರ್ವಹಣೆ ಅಂತಂದರೆ ಬದುಕು ಸಾಗಿಸುವುದು ಹೀಗೆ ಈ ಪಾಠದಲ್ಲಿ ಬರ್ತಕ್ಕಂಥ ಕೆಲವು ಕಠಿಣ ಶಬ್ದಗಳ ಅರ್ಥವನ್ನು ನಾವು ಗಮನಿಸಿದ್ದೀವಿ ಮುಂದೆ ಮಕ್ಕಳೇ ನಿಮಗೆ ತಿಳಿದಿರುವ ಪಕ್ಷಿಗಳ ಹೆಸರುಗಳನ್ನು ಪಟ್ಟಿ ಮಾಡಿದ್ದೀರಾ ಅದರಂತೆ ನಮ್ಮ ಭಾರತದಲ್ಲಿ ಪಕ್ಷಿಗಳ ಅಧ್ಯಯನಕ್ಕೆ ಆಡಿದವರು ಯಾರು ಗೊತ್ತೇ ಈ ಭಾವಚಿತ್ರದಲ್ಲಿ ಕಾಣುವ ಪಕ್ಷಿ ಪ್ರೇಮಿಯ ಹೆಸರೇನು ನೋಡಿ ಮಕ್ಕಳೇ ಇಲ್ಲಿ ಈ ಒಂದು ಭಾವಚಿತ್ರದಲ್ಲಿ ಕಾಣ್ತಕ್ಕಂಥ ಪಕ್ಷಿ ಪ್ರೇಮಿಯ ಹೆಸರು ಏನಾದರೂ ಗೊತ್ತಿದೆಯಾ ಯಾರಾದರೂ ಈ ಒಂದು ಭಾವಚಿತ್ರದಲ್ಲಿರ್ತಕ್ಕಂಥ ವ್ಯಕ್ತಿಯನ್ನು ಗುರುತಿಸ್ತೀರ ಯಾರು ವೆರಿ ಗುಡ್ ಡಾಕ್ಟರ್ ಸಲೀಂ ಅಲಿ ಮಕ್ಕಳೇ ಇಂದು ನಾವು ಡಾಕ್ಟರ್ ಸಲೀಂ ಅಲಿ ಅವರ ಬಗ್ಗೆ ತಿಳಿದುಕೊಳ್ಳೋಣ ಡಾಕ್ಟರ್ ಸಲೀಮ್ ಅಲಿಯವರ ಜೀವನದ ಕುರಿತು ತಿಳಿದುಕೊಳ್ಳುತ್ತಾ ಅವರಂತೆ ಪಕ್ಷಿ ಪ್ರಪಂಚದ ಬಗ್ಗೆ ತಿಳಿದುಕೊಳ್ಳುವುದರ ಜೊತೆಗೆ ಪಕ್ಷಿಗಳನ್ನು ಉಳಿಸಿ ಬೆಳೆಸುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿದೆ ಎಂಬುದನ್ನು ನಾವು ಈ ಒಂದು ಅಧ್ಯಾಯದಲ್ಲಿ ತಿಳ್ಕೋಬೇಕಾಗಿದೆ ಒಂದು ದಿನ ಹುಡುಗನೊಬ್ಬ ಸತ್ತು ಬಿದ್ದಿದ್ದ ಹಕ್ಕಿಯನ್ನು ನೋಡಿ ಕುತೂಹಲಗೊಂಡ ಆ ಹಕ್ಕಿಯ ಕುತ್ತಿಗೆಯ ಕೆಳಗೆ ಇದ್ದ ಹಳದಿ ಬಣ್ಣ ಅವನ ಗಮನ ಸೆಳೆಯಿತು ಮಕ್ಕಳೇ ಒಬ್ಬ ಹುಡುಗ ಒಂದು ದಿನ ಸತ್ತು ಬಿದ್ದಿದ್ದಂತಹ ಅಕ್ಕಿಯನ್ನು ನೋಡಿ ಕುತೂಹಲಗೊಂಡ ಕುತೂಹಲ ಅಂದರೆ ಅಚ್ಚರಿಗೊಂಡ ಆ ಅಕ್ಕಿಯ ಕುತ್ತಿಗೆಯ ಕೆಳಗೆ ಇದ್ದ ಹಳದಿ ಬಣ್ಣ ಅವನ ಗಮನವನ್ನು ಸೆಳೆಯಿತು ಆ ಹುಡುಗನ ಒಂದು ದಿನ ಏನು ಮಾಡ್ದಪ್ಪ ಅಂದರೆ ಸತ್ತು ಬಿದ್ದಿರ್ತಕ್ಕಂತಹ ಅಕ್ಕಿಯನ್ನು ನೋಡಿ ಕುತೂಹಲಗೊಂಡು ಆ ಕುತ್ತಿಗೆಯ ಕೆಳಗೆ ಇದ್ದಂತಹ ಹಳದಿ ಬಣ್ಣವನ್ನು ನೋಡಿ ಅವನಿಗೆ ಬಹಳ ಆಶ್ಚರ್ಯ ಆಯಿತು ಆ ಆಶ್ಚರ್ಯ ಆಗೋದ್ರ ಜೊತೆಗೆ ಆ ಪಕ್ಷಿಯನ್ನು ನೋಡಿ ಅವನ ಮನಸ್ಸು ಆ ಪಕ್ಷಿಯ ಕಡೆಗೆ ಗಮನ ಹೋಗುತ್ತೆ ಹಕ್ಕಿಯ ಹೆಸರೇನೆಂದು ಸೋದರ ಮಾವನನ್ನು ಕೇಳಿದಾಗ ಅವರಿಗೆ ಅದರ ಬಗ್ಗೆ ಹೆಚ್ಚಿನ ವಿವರ ಗೊತ್ತಿರಲಿಲ್ಲ ಅದರ ಬಗ್ಗೆ ತಿಳಿದುಕೊಳ್ಳಲು ಆತನನ್ನು ಮುಂಬಯಿಯ ಪ್ರಕೃತಿ ವಿಜ್ಞಾನ ಸಂಘದ ಪಕ್ಷಿ ತಜ್ಞರ ಬಳಿ ಕರೆದೊಯ್ದರು ಆ ಸತ್ತು ಬಿದ್ದಂಥ ಬಿದ್ದಿದ್ದಂತಹ ಅಕ್ಕಿಯ ಹೆಸರೇನು ಹೇಳಿ ಆ ಸೋದರ ಮಾವನನ್ನು ಆ ಬಾಲಕ ಕೇಳ್ತಾನೆ ಸೋದರ ಮಾವ ಅಂತಂದರೆ ತಾಯಿಯ ಅಣ್ಣ ಅಥವಾ ತಮ್ಮನನ್ನು ನಾವು ಸೋದರ ಮಾವ ಅಂತ ಕರಿತೀವಿ ಆ ಸೋದರ ಮಾವನನ್ನು ಆ ಹುಡುಗ ಏನು ಮಾಡ್ತಾನೆ ಅಕ್ಕಿಯ ಹೆಸರೇನು ಅಂತ ಹೇಳಿ ಕೇಳಕ್ಕೆ ಹೋಗ್ತಾನೆ ಆಗ ಆ ಮಾವನಿಗೆ ಏನಾಗುತ್ತೆ ಆ ಪಕ್ಷಿಯ ಬಗ್ಗೆ ಹೆಚ್ಚಿನ ವಿವರ ಗೊತ್ತಿರಲಿಲ್ಲ ಅದರ ಬಗ್ಗೆ ಹೆಚ್ಚಿನ ವಿವರವನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ಮುಂಬೈ ಪ್ರಕೃತಿ ವಿಜ್ಞಾನ ಸಂಘ ಪಕ್ಷಿತಜ್ಞರ ಬಳಿ ಈ ಬಾಲಕನನ್ನು ಹೋಗ್ತಾರೆ ಮುಂಬೈಯ ಪ್ರಕೃತಿ ವಿಜ್ಞಾನ ಸಂಘ ಪ್ರಕೃತಿ ವಿಜ್ಞಾನ ಸಂಘ ಅಂತಂದರೆ ಇದು ಒಂದು ಪಕ್ಷಿ ಅಧ್ಯಯನ ಮಾಡ್ತಕ್ಕಂಥ ಒಂದು ಸಂಸ್ಥೆ ಇದು ಮುಂಬೈನಲ್ಲಿ ಕೂಡ ಇದೆ ಮುಂಬೈ ಅಂದರೆ ಈಗಿನ ಬಾಂಬೆ ಪ್ರಕೃತಿ ವಿಜ್ಞಾನ ಸಂಘದ ಮುಖ್ಯಸ್ಥರಾದ ಪಕ್ಷಿತಜ್ಞ ಡಾಕ್ಟರ್ ಡಬ್ಲ್ಯೂ ಎಸ್ ಮಿಲ್ಲರ್ ಬಾಲಕನ ಕೈಯಲ್ಲಿ ಸತ್ತು ತೂಗಾಡ್ತಾ ಇದ್ದಂತಹ ಅಕ್ಕಿಯನ್ನು ಗಮನಿಸಿ ಇದು ಕಾಡುಗುಬ್ಬಚ್ಚಿ ಅಂಥೇಳಿ ಇದನ್ನು ಗುರುತಿಸ್ತಾರೆ ತಜ್ಞರು ಮುಂಬೈನ ಪ್ರಕೃತಿ ವಿಜ್ಞಾನ ಸಂಘದ ಮುಖ್ಯಸ್ಥರಾದಂತಹ ಡಾಕ್ಟರ್ ಡಬ್ಲ್ಯೂ ಎಸ್ ಮಿಲ್ಲರ್ ಬಾಲಕನ ಕೈಯಲ್ಲಿ ಸತ್ತು ತೂಗಾಡ್ತಾ ಇದ್ದಂತಹ ಅಕ್ಕಿಯನ್ನು ಗಮನಿಸಿ ಇದು ಕಾಡುಗುಬ್ಬಚ್ಚಿ ಅಂತೇಳಿ ಹೇಳ್ತಾರೆ ಇವರೇ ಪಕ್ಷಿ ತಜ್ಞದ ಮುಂಬೈನ ಪ್ರಕೃತಿ ವಿಜ್ಞಾನ ಸಂಘದ ಮುಖ್ಯಸ್ಥರು ಡಾಕ್ಟರ್ ಡಬ್ಲ್ಯೂ ಎಸ್ ಮಿಲ್ಲರ್ ಇವರು ಏನು ಮಾಡ್ತಾರೆ ಆ ಪಕ್ಷಿಯ ಹೆಸರನ್ನು ಗುಪ್ಪಚ್ಚಿ ಅಂತೇಳಿ ತಿಳಿಸ್ಕೊಡ್ತಾರೆ ಮುಂಬೈನ ಪ್ರಕೃತಿ ವಿಜ್ಞಾನ ಸಂಘದ ಪಕ್ಷಿತಜ್ಞ ಡಾಕ್ಟರ್ ಡಬ್ಲ್ಯೂ ಎಸ್ ಮಿಲ್ಲರ್ ಅವರು ಬಾಲಕ ಸಲೀಂ ಅಲಿಯ ಕುತೂಹಲವನ್ನು ಗಮನಿಸಿ ತಮ್ಮ ಸಂಘದ ಕಚೇರಿಯ ಎಲ್ಲ ಭಾಗಗಳಿಗೆ ಕರೆದುಕೊಂಡು ಹೋದರು ಎಲ್ಲ ಕಡೆ ಸತ್ತ ಪಕ್ಷಿಗಳನ್ನು ಸಂರಕ್ಷಿಸಿ ಸರಿಯಾಗಿ ಜೋಡಿಸಿ ಇಟ್ಟಿರುವುದನ್ನು ಬಾಲಕನಿಗೆ ತೋರಿಸಿದರು ಮಕ್ಕಳೇ ಮುಂಬೈನ ಪ್ರಕೃತಿ ವಿಜ್ಞಾನ ಸಂಘದ ಪಕ್ಷಿತಜ್ಞರಾದಂತಹ ಡಬ್ಲ್ಯೂ ಎಸ್ ಮಿಲ್ಲರ್ ಅವರು ಬಾಲಕ ಸಲೀಮಲಿಯವರ ಕುತೂಹಲವನ್ನು ಗಮನಿಸಿ ತಮ್ಮ ಸಂಘದ ಕಚೇರಿಯ ಎಲ್ಲ ಭಾಗಗಳಿಗೆ ಆತನನ್ನು ಕರೆದುಕೊಂಡು ಹೋಗ್ತಾರೆ ಆ ಸಂಘದ ಕಚೇರಿ ಎಲ್ಲ ಭಾಗಗಳು ಕರೆದುಕೊಂಡು ಹೋಗಿ ಎಲ್ಲ ಕಡೆ ಸತ್ತ ಪಕ್ಷಿಗಳನ್ನು ಸಂರಕ್ಷಿಸಿ ಸರಿಯಾಗಿ ಜೋಡಿಸಿ ಸತ್ತ ಪಕ್ಷಿಗಳನ್ನು ಸಂರಕ್ಷಿಸಿ ಸರಿಯಾಗಿ ಜೋಡಿಸಿ ಇಟ್ಟಿರುವುದನ್ನು ಬಾಲಕನಿಗೆ ಸಲೀಮ್ ಪಕ್ಷಿ ತಜ್ಞ ಡಬ್ಲ್ಯೂ ಎಸ್ ಮಿಲ್ಲರ್ಡವರು ತೋರಿಸ್ತಾರೆ ಬಾಲಕನಾದ ಸಲೀಮಲೆಯು ಸಲೀಮಲಿಯವರು ಈ ವಿಸ್ಮಯದ ಪಕ್ಷಿ ಲೋಕವನ್ನು ಕಂಡು ನಿಬ್ಬೆರಗಾದರು ಈ ಪ್ರಪಂಚದಲ್ಲಿ ಅಷ್ಟು ದೊಡ್ಡ ಪಕ್ಷಿ ಪ್ರಪಂಚ ಇದೆ ಎನ್ನುವುದನ್ನು ಕನಸಿನಲ್ಲಿಯೂ ಊಹಿಸಿರಲಿಲ್ಲ ಅಂದಿನಿಂದ ಆತ ನನ್ನ ಬದುಕು ಇನ್ನು ಮುಂದೆ ಪಕ್ಷಿ ಅಧ್ಯಯನಕ್ಕೆ ಮೀಸಲು ಎಂದು ನಿರ್ಧರಿಸಿದ ಮುಂದೆ ಖ್ಯಾತ ಪಕ್ಷಿತಜ್ಞ ಎನಿಸಿದ ಆತನೇ ಪಕ್ಷಿ ಪ್ರೇಮಿ ಸಲೀಮಲಿ ಬಾಲಕನಾದಂಥ ಈ ಅವರು ಈ ವಿಸ್ಮಯದ ಪಕ್ಷಿ ಲೋಕವನ್ನು ಕಂಡು ಬಹಳ ನಿಬ್ಬೆರಗಾದರು ಆಶ್ಚರ್ಯಪಟ್ಟರು ಈ ಪ್ರಪಂಚದಲ್ಲಿ ಅಷ್ಟು ದೊಡ್ಡ ಪಕ್ಷಿ ಪ್ರಪಂಚ ಇದೆಯಾ ಎನ್ನುವುದನ್ನು ಆತ ಕನಸಿನಲ್ಲಿಯೂ ಕೂಡ ಊಹಿಸಿರಲಿಲ್ವಂತೆ ಅಂದಿನಿಂದ ಅವತ್ತಿನಿಂದ ಈ ನನ್ನ ಜೀವನ ಈ ನನ್ನ ಬದುಕು ಈ ಭೂಮಿ ಮೇಲೆ ಇದ್ದರೆ ಇನ್ನು ಮುಂದೆ ನನ್ನ ಬದುಕು ಈ ಪಕ್ಷಿಯ ಅಧ್ಯಯನಕ್ಕೆ ಮೀಸಲು ಅಂತೇಳಿ ಅವತ್ತೇ ನಿರ್ಧಾರ ಮಾಡಿದ್ರು ಆ ನಿರ್ಧಾರ ಮಾಡಿದಂಥ ವ್ಯಕ್ತಿಯೇ ಈ ಪಕ್ಷಿ ಪ್ರೇಮಿ ಸಲೀಮ್ ಅಲಿ ಮಕ್ಕಳೇ ಮುಂದೆ ಖ್ಯಾತ ಪಕ್ಷಿತಜ್ಞರಾದರು ಪಕ್ಷಿ ಪ್ರೇಮಿ ಅಂತೇಳಿ ಹೆಸರುವಾಸಿಯಾಗಿ ಇವರು ಪಕ್ಷಿ ಪ್ರೇಮಿ ಎಂದೇ ನಮ್ಮ ದೇಶದಲ್ಲಿ ಗುರುತಿಸ್ಕೊಂಡ್ರು ಮಕ್ಕಳೇ ಮಕ್ಕಳೇ ನೀವು ಕೂಡ ಮುಂದೆ ಒಬ್ಬ ಉನ್ನತ ವ್ಯಕ್ತಿಯಾಗಲು ನಿಮ್ಮ ಬದುಕಿನಲ್ಲಿ ಒಂದು ಗುರಿಯನ್ನು ಇಟ್ಟುಕೊಂಡು ಸಲೀಮಲಿಯವರಂತೆ ಸತತವಾಗಿ ಪ್ರಯತ್ನ ಮಾಡಿದರೆ ನೀವು ಕೂಡ ಅವರಂತೆ ಉನ್ನತ ವ್ಯಕ್ತಿಯಾಗಿ ಬೆಳೀಬೋದು ನೀವು ಕೂಡ ಪ್ರಯತ್ನ ಮಾಡಬೇಕು ಮುಂದೆ ಒಬ್ಬ ಉನ್ನತ ವ್ಯಕ್ತಿ ಆಗಬೇಕು ಅನ್ನೋದು ನಿಮ್ಮ ಬದುಕಿನಲ್ಲಿ ಒಂದು ಗುರಿ ಇಟ್ಕೊಂಡೇ ಆದರೆ ಸಲೀಮ್ ಅಲಿ ಅವರಂತೆ ಸತತವಾಗಿ ಪ್ರಯತ್ನ ಮಾಡಬೇಕು ನೀವು ಕೂಡ ಅವರಂತೆ ಉನ್ನತ ವ್ಯಕ್ತಿಯಾಗಿ ಬೆಳೀಬೋದು ಅಂತ ಇಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಮಕ್ಕಳೇ ಮಕ್ಕಳೇ ಡಾಕ್ಟರ್ ಸಲೀಮ್ ಅಲಿ ಮೊಯಿಜುದ್ದೀನ್ ಅಬ್ದುಲ್ ಅಲಿ ಇವರು ನವೆಂಬರ್ ಹನ್ನೆರಡು ಸಾವಿರದ ಎಂಟುನೂರ ತೊಂಬತ್ತಾರರಂದು ಮುಂಬೈನ ಶ್ರೀಮಂತ ಕುಟುಂಬದಲ್ಲಿ ಜನಸ್ರು ಹತ್ತು ಮಕ್ಕಳಲ್ಲಿ ಸಲೀಂ ಅಲಿಯವರು ಕೊನೆಯವರು ಮಕ್ಕಳೇ ಡಾಕ್ಟರ್ ಸಲೀಂ ಮೊಯಿಜುದ್ದೀನ್ ಅಬ್ದುಲ್ ಅಲಿಯವರು ನವಂಬರ್ ಹನ್ನೆರಡನೇ ತಾರೀಕು ಸಾವಿರದ ಎಂಟುನೂರ ತೊಂಬತ್ತಾರರಂದು ಮುಂಬೈನ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದರು ಅವರ ತಂದೆ ತಾಯಿಗೆ ಹತ್ತು ಮಕ್ಕಳಲ್ಲಿ ಇವರು ಕೊನೆಯವರು ಸಲೀಮ್ ಅಲಿಯವರು ಹತ್ತು ಮಕ್ಕಳಲ್ಲಿ ಕೊನೆಯವರಾಗಿದ್ದರು ಡಾಕ್ಟರ್ ಸಲೀಮ್ ಅಲಿಯವರ ಪೂರ್ಣ ಹೆಸರೇನಪ್ಪ ಅಂತಂದರೆ ಸಲೀಂ ಮೊಯಿಜುದ್ದೀನ್ ಅಬ್ದುಲ್ ಅಲಿ ಸಲೀಮ್ ಅಲಿಯವರ ಪೂರ್ಣ ಹೆಸರೇನಪ್ಪ ಅಂದರೆ ಸಲೀಂ ಮೊಯಿಜುದ್ದೀನ್ ಅಬ್ದುಲ್ ಅಲಿ ಅಂತಕ್ಕಂಥದ್ದು ಏನಂತ ಮಕ್ಳಿಗೆ ಗೊತ್ತಾಯ್ತಾ ಸಲೀಂ ಅವರ ಪೂರ್ಣ ಹೆಸರು ಏನಂತ ಕೇಳಿದ್ರೆ ಏನಂತ ಹೇಳಬೇಕು ಸಲೀಂ ಮೊಯೀಜುದ್ದೀನ್ ಅಬ್ದುಲ್ ಅಲಿ ಇವರು ಯಾವಾಗ ಜನಿಸ್ತರು ಅಂತಂದರೆ ನವೆಂಬರ್ ಹನ್ನೆರಡು ಹದಿನೆಂಟುನೂರ ತೊಂಬತ್ತಾರರಂದು ಮುಂಬೈನಲ್ಲಿ ಜನಿಸಿದರು ಅಂತ ಹೇಳಬೇಕಾಗಿತ್ತು ನಂತರ ಇವರು ಯಾರಪ್ಪ ಅಂತಂದರೆ ಸಲೀಂ ಅಲಿಯವರು ಜನಿಸಿದಂಥ ಮೂರು ವರ್ಷದಲ್ಲೇ ತನ್ನ ತಂದೆ ತಾಯಿಯನ್ನು ಕಳೆದುಕೊಂಡು ಅನಾಥರಾದರು ಬಳಿಕ ಅವರ ಸೋದರ ಮಾವ ಅಮೀರುದ್ದೀನ್ ತಯಾಬ್ಜಿಯವರ ಆಶ್ರಯದಲ್ಲಿ ಬೆಳೆದರು ಇವರು ಜನಿಸಿದಂತಹ ಮೂರೇ ವರ್ಷದಲ್ಲಿ ಸಲೀಮಲಿ ಅವರು ಜನಿಸಿದಂಥ ಮೂರೇ ವರ್ಷದಲ್ಲಿ ತನ್ನ ತಂದೆ ತಾಯಿಯನ್ನು ಕಳೆದುಕೊಂಡು ಅನಾಥರಾದರು ಮಕ್ಕಳೇ ಆನಂತರ ಅವರ ಸೋದರ ಮಾವನಾದಂತಹ ಅಮೀರುದ್ದೀನ್ ತಯಾಬ್ಜಿಯವರು ಇವರೇ ಸಲೀಮ್ ಅವರ ಸೋದರ ಮಾವ ಅಮೀರುದ್ದೀನ್ ತಯಾಬ್ಜಿಯವರು ಇವರ ಆಶ್ರಯದಲ್ಲಿ ಸಲೀಮ್ ಅಲಿಯವರು ಬೆಳೀತಾರೆ ಮಕ್ಕಳೇ ಈ ಸಲೀಮ್ ಅಲಿಯ ಪಾಠದ ಕೆಲವೊಂದು ಭಾಗವನ್ನು ಇವತ್ತು ನಾವು ಅಭ್ಯಾಸ ಅಭ್ಯಾಸ ಮಾಡ್ತಾಯಿದ್ದೀವಿ ಹಾಗೆಯೇ ಈ ಪಾಠಕ್ಕೆ ಈ ಒಂದು ಅಧ್ಯಾಯದಲ್ಲಿ ನಾವು ಹೆಚ್ಚಾಗಿ ಒತ್ತಕ್ಷರಗಳು ಮತ್ತು ಲೇಖನ ಚಿಹ್ನೆಗಳನ್ನು ನಾವು ಗಮನಿಸಬೇಕಾಗಿರುತ್ತದೆ ಆದ್ದರಿಂದ ನಾವು ಒತ್ತಕ್ಷರ ಪದಗಳನ್ನು ಹಾಗೂ ಲೇಖನ ಚಿಹ್ನೆ ಇರತಕ್ಕಂತಹ ವಾಕ್ಯಗಳನ್ನು ನಾವು ಗಮನಿಸೋಣ ಮಕ್ಕಳೇ ಇಲ್ಲಿ ಅಚ್ಚರಿ ಎಂಬ ಪದವನ್ನು ನಾವು ಗಮನಿಸಿದಾಗ ಚ ಅಕ್ಷರದ ಕೆಳಗೆ ಒತ್ತಕ್ಷರ ಇರುವುದನ್ನು ಗಮನಿಸ್ಬೋದು ನೋಡಿ ಮಕ್ಕಳೇ ಇಲ್ಲಿ ಅಚ್ಚರಿ ಎಂಬ ಪದವನ್ನು ನಾವು ನೋಡ್ತಾ ಇದ್ದೀವಿ ಆ ಚ ಅಕ್ಷರದ ಕೆಳಗೆ ಒತ್ತಕ್ಷರ ಇರುವುದನ್ನು ನಾವು ಗಮನಿಸ್ಬೋದು ಇದನ್ನು ನಾವು ಸಜಾತಿ ಒತ್ತಕ್ಷರ ಸಜಾತಿ ಒತ್ತಕ್ಷರ ಅಂತ ನಾವು ಯಾಕೆ ಕರಿತೀವಪ್ಪ ಅಂತಂದರೆ ಚ ಅಕ್ಷರದ ಕೆಳಗೆ ಅದೇ ಜಾತಿಯ ಚ ಅಕ್ಷರ ಇರೋದರಿಂದ ಅದನ್ನು ನಾವು ಸಜಾತಿಯ ಒತ್ತಕ್ಷರ ಒತ್ತಕ್ಷರಗಳಲ್ಲಿ ಎರಡು ವಿಧ ಮಕ್ಕಳೇ ಒಂದು ಸಜಾತಿ ಒತ್ತಕ್ಷರ ಇನ್ನೊಂದು ವಿಜಾತಿ ಒತ್ತಕ್ಷರ ಹಾಗಾದರೆ ವಿಜಾತಿ ಒತ್ತಕ್ಷರ ಯಾವುದು ಅಂತ ನೋಡೋಣ ಹಾಗೆ ವಿಸ್ಮಯ ಎಂಬ ಪದದಲ್ಲಿ ಸ ಅಕ್ಷರದ ಕೆಳಗೆ ಒತ್ತಕ್ಷರ ಇರುವುದನ್ನು ಗಮನಿಸಿದ್ದೀರಾ ನೋಡಿ ಸಾ ಅಕ್ಷರದ ಕೆಳಗೆ ಬೇರೆ ಜಾತಿಯ ಅಕ್ಷರ ಒತ್ತಕ್ಷರ ಇದೆ ಮಾ ಒತ್ತಕ್ಷರ ಇದೆ ಸಾ ಒತ್ತಕ್ಷರದ ಕೆಳಗೆ ಮಾ ಒತ್ತಕ್ಷರ ಇರುವುದರಿಂದ ಇದನ್ನು ನಾವು ವಿಜಾತಿ ಒತ್ತಕ್ಷರ ಅಂತ ಇದ್ದೀವಿ ಹಾಗಾದರೆ ಸಜಾತಿ ಒತ್ತಕ್ಷರ ಮತ್ತು ವಿಜಾತಿ ಒತ್ತಕ್ಷರ ಪದಗಳು ಯಾವ್ಯಾವಂತ ಮತ್ತೆ ಕೆಲವೊಂದು ಉದಾಹರಣೆಗಳನ್ನು ನಾವು ನೋಡೋಣ ಮಕ್ಕಳೇ ನೋಡಿ ಮಕ್ಕಳೇ ಸಜಾತಿ ಒತ್ತಕ್ಷರದಲ್ಲಿ ಹತ್ತು ಚೆನ್ನಾಗಿ ಇಲ್ಲಿ ವಿಜಾತಿ ಒತ್ತಕ್ಷರದಲ್ಲಿ ವಿಶ್ವ ಕರ್ತವ್ಯ ಕಷ್ಟ ಸಜಾತಿ ಒತ್ತಕ್ಷರ ಅಂತ ನಾನು ಮೊದಲೇ ಹೇಳಿದ ಹಾಗೆ ಅದೇ ಜಾತಿಯ ಅದನ್ನು ಸಜಾತಿ ಒತ್ತಕ್ಷರ ಅಂತ ನಾನು ತಿಳಿಸಿದ್ದೆ ಹಾಗೆ ಹತ್ತು ಈ ಪದದಲ್ಲಿ ಇಲ್ಲಿ ಥಾಕ್ಕೆ ಒತ್ತಕ್ಷರ ಅದೇ ಜಾತಿಯ ಒತ್ತಕ್ಷರ ತಾವತ್ತಕ್ಷರ ಇದೆ ಚೆನ್ನಾಗಿ ನಾಕೆ ನಾ ಒತ್ತಕ್ಷರ ಅದೇ ಜಾತಿಯ ಒತ್ತಕ್ಷರ ಇದೆ ಇಲ್ಲಿ ಲೀ ಕೆ ಲಾ ಒತ್ತಕ್ಷರ ಇದೆ ಅದರಿಂದ ಇವೆಲ್ಲ ಸ ಒತ್ತಕ್ಷರವಿರುವ ಪದಗಳು ಅಂತ ನಾವು ಕರಿತೀವಿ ಮಕ್ಕಳೇ ಹಾಗೆಯೇ ವಿಜಾತಿಯ ಒತ್ತಕ್ಷರ ಪದಗಳಲ್ಲಿ ವಿಶ್ವ ಇಲ್ಲಿ ಸಾ ಅಕ್ಷರದ ಕೆಳಗೆ ವಾ ಒತ್ತಕ್ಷರ ಇದೆ ಬೇರೆ ಜಾತಿಯ ಅಕ್ಷರ ಇದೆ ಹಾಗೆಯೇ ಕರ್ತವ್ಯ ಇಲ್ಲಿ ಕೂಡ ವ ಅಕ್ಷರದ ಕೆಳಗೆ ಯಾ ಒತ್ತಕ್ಷರ ಇರೋದರಿಂದ ಇದು ಕೂಡ ವಿಜಾತಿಯ ಒತ್ತಕ್ಷರ ನಂತರ ಕಷ್ಟ ಸಾಕೆ ಟಾ ಒತ್ತಕ್ಷರ ಇದೆ ಇದು ಕೂಡ ಬೇರೆ ಜಾತಿಯ ಅಕ್ಷರ ಒತ್ತಕ್ಷರ ಇರೋದರಿಂದ ಇದು ಕೂಡ ವಿಜಾತಿಯ ಒತ್ತಕ್ಷರ ಇದರಲ್ಲಿ ವಿಶ್ವ ಕರ್ತವ್ಯ ಕಷ್ಟ ಇವು ಮೂರು ಪದಗಳು ಕೂಡ ಒತ್ತಕ್ಷರ ಇರುವ ಪದಗಳು ಅಂತ ನಾವು ತಿಳ್ಕೋಬೋದು ಮಕ್ಕಳೇ ಹಾಗೆಯೇ ಮಕ್ಕಳೇ ಈ ಕೆಳಗಿನ ವಾಕ್ಯಗಳಿಗೆ ನೀವು ಸೂಕ್ತವಾದಂಥ ಒತ್ತಕ್ಷರಗಳನ್ನು ಅಥವಾ ಕೆಳಗಿನ ಪದಗಳಿಗೆ ಸೂಕ್ತವಾದಂಥ ಒತ್ತಕ್ಷರಗಳನ್ನು ಬರೀಬೇಕು ಮೊದಲನೇದಾಗಿ ನೋಡಿ ಮಕ್ಕಳೇ ಇಲ್ಲಿ ಕೆಲವೊಂದು ಪದಗಳನ್ನು ಕೊಟ್ಟಿದ್ದೀನಿ ಇಲ್ಲಿ ಬಣ್ಣ ಗುಬ್ಬಚ್ಚಿ ವಿಶ್ವವಿದ್ಯಾನಿಲಯ ಜವಾಬ್ದಾರಿ ಖ್ಯಾತ ಧೃತಿಗೇಡು ಇಲ್ಲಿ ಕೆಲವೊಂದು ಪದಗಳನ್ನು ನಾನು ಕೊಟ್ಟಿದ್ದೀನಿ ಈ ಪದಗಳಿಗೆ ಸೂಕ್ತವಾದಂತಹ ಒತ್ತಕ್ಷರಗಳನ್ನು ನಾವು ತುಂಬಬೇಕು ಮೊದಲಿಗೆ ಮಕ್ಕಳೇ ಕೆಲವೊಂದು ಪದಗಳಿಗೆ ನಾವು ಸೂಕ್ತ ಒತ್ತಕ್ಷರಗಳನ್ನು ತುಂಬೋಣ ಈಗ ಮೊದಲಿಗೆ ಇಲ್ಲಿ ಬಣ್ಣ ಅಂತಕ್ಕಂಥ ಒಂದು ಪದವನ್ನು ಕೊಟ್ಟಿದ್ದೀನಿ ಅಲ್ಲಿಗೆ ನಾಕೆ ನಾ ಒತ್ತಕ್ಷರವನ್ನು ಇಲ್ಲಿ ನಿಮಗೆ ತೋರಿಸಿದ್ದೀನಿ ಅದರಂತೆ ಕೆಲವೊಂದು ಪದಗಳನ್ನು ನಿಮಗೆ ಇಲ್ಲಿ ತೋರಿಸ್ತೀನಿ ಅದಕ್ಕೆ ನೀವು ಸೂಕ್ತ ಒತ್ತಕ್ಷರಗಳನ್ನು ನೀವು ತುಂಬಬೇಕು ನೋಡಿ ಮಕ್ಕಳೇ ನಾನು ಮೊದಲೇ ನಿಮಗೆ ಹೇಳಿದಾಗೆ ಬಣ್ಣ ಇದಕ್ಕೆ ನಾಕೆ ನಾ ಒತ್ತಕ್ಷರವನ್ನು ನಾನೇ ತುಂಬಿದ್ದೀನಿ ಹೀಗೆ ಉಳಿದಂತೆ ಈ ಕೆಳಗಿನ ಪದಗಳಿಗೆ ಸೂಕ್ತವಾದಂತಹ ಒತ್ತಕ್ಷರಗಳನ್ನು ನೀವು ತುಂಬಬೇಕು ತುಂಬ್ತೀರಾ ಹ್ಞೂ ಯೋಚನೆ ಮಾಡಿ ಹೇಳಿ ಇದಕ್ಕೆ ಯಾವುದು ಗೌಡ್ ಬಾವತ್ತಕ್ಷರ ಮತ್ತೆ ಚಾಕ್ಕೆ ಚೀಕೆ ಚಾವತ್ತಕ್ಷರ ಇದು ಗುಬ್ಬಚ್ಚಿ ವೆರಿ ಗುಡ್ ನೀನು ಹೇಳು ಪುಟ್ಟ ಇದಕ್ಕೆ ಯಾವತ್ತಕ್ಷರವನ್ನು ಹಾಕಬೇಕು ಗೌಡ್ ವಾವತ್ತಕ್ಷರ ಮತ್ತು ಧಾಕೆ ಯಾವತ್ತಕ್ಷರವನ್ನು ಹಾಕಿದಿರ ವೆರಿ ಗುಡ್ ವಿಶ್ವ ವಿದ್ಯಾ ನಿಲಯ ಹಾಗೆಯೇ ಜವಾಬ್ದಾರಿ ಭಾವತ್ತಕ್ಷ ಭಾಗಕ್ಕೆ ದಾ ಒತ್ತಕ್ಷರವನ್ನು ಬರೆದಿದ್ದೀವಿ ಅದರಿಂದ ಇದು ಜವಾಬ್ದಾರಿ ಇದು ಸರಿಯಾದ ಉತ್ತರ ವೆರಿ ಗುಡ್ ಈ ಪದಕ್ಕೆ ಸೂಕ್ತವಾದ ಒತ್ತಕ್ಷರ ಯಾವುದು ನೀನು ಹೇಳಪುಟ್ಟ ಯಾವುದು ಯಾ ಅಂದರೆ ಖ್ಯಾತ ಯಾವತ್ತಕ್ಷರವನ್ನು ನಾವು ಇಲ್ಲಿ ಬರೆದಿದ್ದೀವಿ ನಂತರ ಧೃತಿಗೇಡು ದಾವತ್ತರ ಒತ್ತಕ್ಷರಕ್ಕೆ ರು ಧೃತಿಗೇಡು ಹೀಗೆ ನಾವು ಒತ್ತಕ್ಷರಗಳನ್ನು ನಾವು ಈ ಒಂದು ಅಧ್ಯಾಯದಲ್ಲಿ ನಾವು ಗಮನಿಸ್ತಾ ಹೋಗ್ತೀವಿ ಮಕ್ಕಳೇ ಹಾಗೆ ಇನ್ನೂ ಕೆಲವು ಪದಗಳನ್ನು ನಾವು ನೋಡ್ಬೋದು ಹಾಗೆಯೇ ಇಲ್ಲಿ ಅಕ್ಷರವನ್ನು ಹೊಂದಿಸಿ ನಾವು ಪದವನ್ನು ರಚನೆ ಮಾಡೋಣ ಇವಾಗ ನೋಡಿ ಮಕ್ಕಳೇ ಮೊದಲನೇದಾಗಿ ಇಲ್ಲಿ ಕೆಲವೊಂದು ಪದಗಳನ್ನು ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ ಆ ಪದಗಳನ್ನು ನೀವು ಏನು ಮಾಡಬೇಕು ಒಂದಿಸಿ ಪದವನ್ನು ರಚನೆ ಮಾಡಬೇಕು ನೋಡಿ ಮಕ್ಕಳ ಇಲ್ಲಿ ಲೇ ನ ಕ ಇಲ್ಲಿ ಒಂದು ಅಕ್ಷರಗಳನ್ನು ಕೊಟ್ಟಿದ್ದೀನಿ ಇದನ್ನು ಸರಿಯಾಗಿ ಜೋಡಿಸಿ ಒಂದು ಪದವನ್ನು ರಚನೆ ಮಾಡಿದಾಗ ನಮಗೇನಾಗುತ್ತೆ ಲೇಖನ ಅಂತ ಆಗುತ್ತೆ ಹಾಗೆ ನಿಮಗೆ ಮತ್ತು ಒಂದು ಪದವನ್ನು ನಾವು ಇಲ್ಲಿ ಕೊಡ್ತೀನಿ ಅದನ್ನು ಸರಿಯಾಗಿ ಜೋಡಿಸಿ ಹೇಳ್ತೀರಾ ನೋಡಿ ನೋಡಿ ಮಕ್ಕಳೇ ಕೃ ಪ್ರತಿ ಈ ಒಂದು ಅಕ್ಷರಗಳನ್ನು ಕೊಟ್ಟಿದ್ದೀನಿ ಮೂರು ಅಕ್ಷರಗಳನ್ನು ಕೊಟ್ಟಿದ್ದೀನಿ ಇದನ್ನು ಸರಿಯಾಗಿ ಹೊಂದಿಸಿ ಪದವನ್ನು ಹೇಳಬೇಕು ಯಾರು ಹೇಳ್ತೀರಾ ಹಾಂ ಗುಡ್ ನೀನು ಹೇಳಪ್ಪ ಏನು ಏನಂತ ಪ್ರಕೃತಿ ಪ್ರಕೃತಿ ಅಂದರೆ ಗೊತ್ತಲ್ಲ ನಮ್ಮ ಸುತ್ತಮುತ್ತಲಿನ ಈ ಒಂದು ವಾತಾವರಣವನ್ನು ನಾವು ಪ್ರಕೃತಿ ಪ್ರಕೃತಿಯಲ್ಲಿ ನಾವು ಗಿಡ ಮರ ನದಿ ಕಾಡು ಎಲ್ಲವನ್ನು ಕೂಡ ನಾವು ನೋಡ್ತಾನೇ ಇದ್ದೀವಿ ನಂತರ ನೋಡಿ ಮಕ್ಳು ಕಾರ ಸಹ ಇಲ್ಲಿ ನಾಲ್ಕು ಅಕ್ಷರಗಳನ್ನು ಕೊಟ್ಟಿದ್ದೀನಿ ಇನ್ನು ಸರಿಯಾಗಿ ಒಂದಿಸಿ ಹೇಳ್ಬೇಕು ಯಾರು ಹೇಳ್ತೀರಾ ಹಾಂ ಗುಡ್ ನೀನು ಹೇಳಪ್ಪ ಏನಂತ ಸಹಕಾರ ಏನಂತ ಸಹಕಾರ ಹಾಗೆಯೇ ಮತ್ತೊಂದು ಪದ ಪರೇ ಪರಂ ಈ ನಾಲ್ಕು ಅಕ್ಷರಗಳನ್ನು ಹೊಂದಿಸ್ರೆ ಒಂದು ಸೂಕ್ತವಾದಂಥ ಪದ ಆಗುತ್ತೆ ಯಾರು ಹೊಂದಿಸ್ತೀರಿ ಇದನ್ನು ಯಾರು ಗಡ್ ನೀನು ಹೇಳಪುಟ್ಟ ಯಾವುದೋ ಪರಂಪರೆ ವೆರಿ ಗುಡ್ ಸಿಡಾಂತ್ ಹೀಗೆ ನಾವು ಕೆಲವು ಅಕ್ಷರಗಳನ್ನು ಹಿಂದೆ ಮುಂದೆ ತಪ್ಪಾಗಿ ಅಕ್ಷರಗಳನ್ನು ಕೊಟ್ಟು ಸರಿಯಾಗಿ ಪದವನ್ನು ಜೋಡಿಸ್ತಕ್ಕಂಥ ವಿಧಾನವನ್ನು ನಾವು ಈಗ ತಿಳ್ಕೊಂಡಿದ್ದೀವಿ ಮಕ್ಕಳೇ ಮುಂದೆ ಇನ್ನೊಂದು ಪದ ಇದೆ ಭಾ ಥ ರ ಭಾತರ ಇದನ್ನು ಸರಿಯಾಗಿ ಯಾರು ಜೋಡಿಸ್ತೀರ ಯಾರು ಹಾಂ ಗುಡ್ ನೀನು ಹೇಳಪ್ಪ ಏನು ಭಾರತ ವೆರಿ ಗುಡ್ ಸಿಡಾನ್ ಯಾವುದು ಭಾರತ ಭಾರತ ನಮ್ಮ ದೇಶ ಭಾರತ ಈಗ ನಾವು ಈ ಅವಧಿನಲ್ಲಿ ಡಾಕ್ಟರ್ ಸಲೀಮಲಿಯವರ ಜೀವನದ ಕೆಲವು ತುಣುಕುಗಳನ್ನು ನಾವು ತಿಳ್ಕೊಂಡಿದ್ದೀವಿ ಮಕ್ಕಳೇ ಈ ಪಾಠದಲ್ಲಿ ನಾವು ತಿಳ್ಕೊಳ್ಬೇಕಾದಂಥ ಏನಪ್ಪ ಅಂದರೆ ಸಲೀಮಲೆಯವರ ಒಂದು ಜೀವನವನ್ನು ತಿಳ್ಕೊಬೇಕು ಹಾಗೂ ಪಕ್ಷಿ ಪ್ರಪಂಚದ ಬಗ್ಗೆ ನಮಗೆ ಪರಿಕಲ್ಪನೆ ಮೂಡಬೇಕು ಅನ್ನೋ ಉದ್ದೇಶ ಹಾಗೆಯೇ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಮನೆಗೆಲಸವನ್ನು ಕೊಡ್ತಾಯಿದ್ದೀನಿ ತಾವೆಲ್ಲರೂ ಕೂಡ ನೀವು ಒಂದು ನೋಟ್ಬುಕ್ಕನ್ನು ತಗೊಂಡು ಈ ಮನೆಗೆಲಸದ ಪ್ರಶ್ನೆಯನ್ನು ನೀವು ನೋಟ್ಬುಕ್ನಲ್ಲಿ ಬರ್ಕೊಂಡು ನಿಮ್ಮ ವರ್ಗ ಶಿಕ್ಷಕರಿಗೆ ತೋರಿಸ್ಬೇಕಾಗುತ್ತೆ ಮೊದಲನೇದು ಮನೆ ಕೆಲಸ ಏನಪ್ಪಾ ಅಂತಂದರೆ ಸಲೀಮ್ ಅಲಿಯವರು ಪಕ್ಷಿ ಪ್ರೇಮಿ ಆಗಲು ಪ್ರೇರಕವಾದ ಅಂಶಗಳನ್ನು ಕುರಿತು ಬರೀಬೇಕು ಸಲೀಮ್ ಅಲಿಯವರು ಪಕ್ಷಿ ಪ್ರೇಮಿಯಾಗಲು ಪ್ರೇರಕವಾದಂಥ ಅಂಶಗಳು ಯಾವುದು ಯಾಕೆ ಸಲೀಮ್ ಅವರು ಪಕ್ಷಿ ಪ್ರೇಮಿ ಆದರೂ ಅದಕ್ಕೆ ಏನು ನಿಜವಾದ ಕಾರಣ ಏನು ಅಂತ ನಾನು ನಿಮಗೆ ಹೇಳಿದ್ನಲ್ಲ ಆ ಒಂದು ಕೆಲವೊಂದು ಪ್ರೇರಕವಾದಂಥ ಅಂಶಗಳನ್ನು ಉದಾಹರಣೆಗೆ ಹೇಳ್ಬೇಕಂತಂದರೆ ಅವರು ಸತ್ತು ಬಿದ್ದಿದ್ದಂತಹ ಅಕ್ಕಿಯನ್ನು ನೋಡಿ ಆ ಕುತ್ತಿಗೆಯ ಕೆಳಗೆ ಇದ್ದಂತಹ ಹಳದಿ ಬಣ್ಣವನ್ನು ನೋಡಿ ಅವರು ಕುತೂಹಲಗೊಂಡರು ಈ ಒಂದು ಈ ರೀತಿಯ ಒಂದು ಪ್ರೇರಕವಾದ ಅಂತ ಅಂಶಗಳನ್ನು ಕುರಿತು ನೀವು ಬರೆದು ನಿಮ್ಮ ವರ್ ವರ್ಗ ಶಿಕ್ಷಕರಿಗೆ ತೋರಿಸ್ಬೇಕು ಎರಡನೇದೇನಪ್ಪ ಅಂದರೆ ನೀವು ಗಮನಿಸಿದ ನಿಮ್ಮ ಸುತ್ತಮುತ್ತಲಿನ ಪಕ್ಷಿಗಳ ಹೆಸರುಗಳನ್ನು ಬರೆದು ಪಟ್ಟಿ ಮಾಡ್ಕೊಂಡು ಬನ್ನಿ ನೀವು ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಪಕ್ಷಿಗಳ ಹೆಸರನ್ನು ಬರೆದು ನೀವು ಪಟ್ಟಿ ಮಾಡಿಕೊಂಡು ನಿಮ್ಮ ತರಗತಿ ಶಿಕ್ಷಕರಿಗೆ ತೋರಿಸಿ ಅಂದರೆ ನಿಮ್ಮ ಸುತ್ತಮುತ್ತ ಅಂತಂದರೆ ನಿಮ್ಮ ಮನೆಯ ಮುಂದೆ ನಿಮ್ಮ ಹೊಲ ಗದ್ದೆಗಳಲ್ಲಿ ಅಥವಾ ನೀವು ನೋಡಿರ್ತಕ್ಕಂತಹ ಎಲ್ಲರೂ ಇಲ್ಲ ಜೂಗೆ ಹೋಗಿದಂಥ ಸಂದರ್ಭದಲ್ಲಿ ನೋಡಿರ್ತಕ್ಕಂತಹ ಪಕ್ಷಿಗಳನ್ನು ಹೆಸರುಗಳನ್ನು ನೀವು ಬರೆದು ಪಟ್ಟಿ ಮಾಡಿಕೊಂಡು ನಿಮ್ಮ ವರ್ಗ ಶಿಕ್ಷಕರಿಗೆ ತೋರಿಸಿ ಅಂತ ಹೇಳ್ತಾ ಈ ಒಂದು ಅವಧಿಗೆ ಈ ಒಂದು ಪಾಠವನ್ನು ಇಲ್ಲಿಗೆ ನಿಲ್ಲಿಸಿ ಮುಂದಿನ ಅವಧಿಯಲ್ಲಿ ಸಲೀಮಲಿಯವರ ಒಂದು ಜೀವನವನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ಪಾಠವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ವಿ ಎಲ್ಲರಿಗೂ ಧನ್ಯವಾದಗಳು ನನ್ನ ಹೆಸರು ಕುಮಾರ್ ಎಂ ಸಹ ಶಿಕ್ಷಕರು ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆ ಬೆಂಡೆಬೆಂಬಳಿ ತಾಲೂಕು ಶಾಪುರ ಜಿಲ್ಲೆ ಯಾದಗಿರಿ ಧನ್ಯವಾದಗಳು